ಈ ಪೋಷಕರು ಅಂತ ಏನು ಕರಿತೀವಿ, ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಸೊ ಈ ಒಂದು ಮಕ್ಕಳ ನೋಡ್ಕೊಳ್ಳೋ ನಿಟ್ಟಲ್ಲಿ ಈ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಸುಮಾರು ಪರಿಣಾಮಗಳು ಬೀಳುವಂಥದ್ದು. ಈಗ ನೀವು ನಿಮ್ಮ ಭಾವನೆಗಳನ್ನು ಮಕ್ಕಳ ಮುಂದೆ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ತುಂಬ ಕೆಟ್ಟ ಪರಿಣಾಮವಾಗಿ ಬೀಳುವಂಥದ್ದು. ಉದಾಹರಣೆಗೆ ಈಗ ನೋಡಿ, ಮೊದಲನೇ ನಿಯಮ ಏನಂತ ಹೇಳಿದ್ರೆ ನಿಮ್ಮ ಭಾವನೆಗಳನ್ನು ಕಂಟ್ರೋಲ್ ಇಟ್ಕೊಳ್ಳೋದು, ಅದು ಮಕ್ಕಳ ಮುಂದೆ. ಓಕೆ, ಸೊ ಅದಾದಮೇಲೆ ಪೋಷಕರನ್ನು ಮಕ್ಕಳು ತುಂಬ ಆದರ್ಶವಾಗಿ ಇಟ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ನೀವೇನಾದರೂ ನಿಮ್ಮ ಭಾವನೆಗಳನ್ನು, ಎಕ್ಸಾಂಪಲ್ ಈಗ ನೀವು ದುಃಖದಲ್ಲಿರುವಂಥದ್ದು, ಕೋಪದಲ್ಲಿರುವಂಥದ್ದು, ಅಥವಾ ಅಳ್ತಿರ್ತಕ್ಕಂಥ ಒಂದು ಸಿಚುವೇಷನ್ನ ಮಕ್ಕಳು ನೋಡಿದ್ರೆ ಅದನ್ನು ಅಳವಡಿಸ್ಕೊಳ್ತಾರೆ. ಉದಾಹರಣೆಗೆ ಎಕ್ಸಾಂಪಲ್ ನೋಡೋದಾದರೆ, ಫ್ಯಾಮಿಲಿಯಲ್ಲಿ ಜಗಳ ನಡೀತಾ ಇರುತ್ತೆ, ಸೊ ಹೆಂಡತಿಗೆ ಎಲ್ಲೋ ಗಂಡ ಹೊಡೆಯುವಂಥದ್ದು, ಸೊ ಆ ಒಂದು ಸೀನನ್ನು ನೋಡಿದಾಗ ಮಕ್ಕಳು ಅದನ್ನೇ ಅಳವಡಿಸ್ಕೋತಾರೆ. ಮಕ್ಕಳಿಗೇನು ಕೂಡ ಗೊತ್ತಿರಲ್ಲ, ಪ್ರಪಂಚಕ್ಕೆ ಹಾಗೆ ಬಂದಿರ್ತಾರೆ. ಅದೆಲ್ಲ ವಾತಾವರಣ ನೋಡಿ ಕಲಿಯುವಂಥದ್ದು ಮಕ್ಕಳಾಗಿರುವಂಥದ್ದು ಅಲ್ವಾ. ನೋಡ್ತಾ ನೋಡ್ತಾ ಅವರು ಬೆಳೀತಾ ಹೋಗ್ತಾರೆ. ಸೊ ಆ ಕಾರಣಕ್ಕೆ ಈಗ ಎಕ್ಸಾಂಪಲ್ ಕೆಟ್ಟ ಕೆಟ್ಟ ಬೈಗುಳ ಪದಗಳು ಕಲಿಬೇಕು ಅಂದರೆ ಮಕ್ಕಳು, ಅದು ನಾವು ಆಡುವಂಥ ನಮ್ಮ ಒಂದು ಪರಿಸರದಲ್ಲಿ ಏನು ನಾವು ಪದಗಳನ್ನು ಬಳಸ್ತಾ ಇರ್ತೀವಿ ಅದನ್ನು ನೋಡಿ ಕೂಡ ಮಕ್ಕಳು ಕಲಿತಾ ಬರ್ತಾರೆ. ಸೊ ಹಾಗಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ಭಾವನೆಗಳನ್ನು, ನಮ್ಮ ಎಮೋಷನ್ಸ್ಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಮಕ್ಕಳ ಮುಂದೆ ಯಾವುದೇ ರೀತಿಯ ಕೆಟ್ಟ ಪದಗಳನ್ನಾಗಲಿ ಅಥವಾ ಕೆಲವೊಂದಿಷ್ಟು ವರ್ತನೆಗಳನ್ನು ನಾವು ನಿಲ್ಲಿಸಿದರೆ ಮಕ್ಕಳು ಸರಿಯಾದ ಒಂದು ಸಂಸ್ಕಾರದಲ್ಲಿ ಬೆಳೀತೇವೆ ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನೋಡಿ, ಆದಮೇಲೆ ಶೇರ್ ಮಾಡಿ, ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಣ್ಣ ಒಂದು ಲೈಕ್ ಕೊಡಿ. ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.